ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು. ಯಾರೇ ಇದ್ರು ಮೊದಲು ಪಕ್ಷವನ್ನು ಅಧಿಕಾರದ ಬರೆದು ಆ ನಂತರ ಸಿಎಂ ಬಗ್ಗೆ ಮಾತಾಡೋದು, ಅಲ್ಲಿವರೆಗೂ ಎಲ್ಲರೂ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಚಾಲನೆ ಹೇಳಿಕೆ ಕೊಟ್ಟಾದ್ಮೇಲೆ ಇದಕ್ಕೆ ಒಂದು ರಿಯಾಕ್ಟ್ ಮಾಡಿ. ಇದು ಚಾಲನೆ ಯಾರು ಕೊಟ್ಟಿದ್ದು? ಅವ್ರು ಹೇಳ್ಮೇಲೆ ತಾನೇ ಬಂದಿದ್ದು. ಅಧ್ಯಕ್ಷರು ಚಾಲನೆ ಕೊಟ್ಟಾದ್ಮೇಲೆ ಅವ್ರು ಯಾವುದೋ ನಮ್ಮ ಒಕ್ಕಲಿಗರ ಸಮಾಜ ಕಾರ್ಯಕ್ರಮದಲ್ಲಿ ಅವರಾಗಿ ಅವರು ನನ್ನ ಮುಂದೆ ಒಂದು ಅವಕಾಶ ಮಾಡಿಕೊಡಿ ಅಂತ ಚಾಲನೆ ಕೊಟ್ಟಿದ್ದವರೇ ತಾನೆ, ಕೇಳಿದವರೇ ತಾನೆ, ಅವ್ರು ಹೇಳ್ಮೇಲೆ ತಾನೆ ನಾವು ಶುರು ಹೇಳಿರೋದು. ನಾವು ಅದಕ್ಕಿಂತ ಮುಂಚೆ ಯಾರು ಹೇಳಿರಲಿಲ್ಲ ಸರ್. ಎಲ್ಲರಿಗೂ ಕ್ಲೈಮ್ ಮಾಡೋದು ಸಹಜ, ಎಲ್ಲರಿಗೂ ಆಸೆ ಇರ್ತದೆ. ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀನಿ, ಭಾಳ ಜನಕ್ಕೆ ಆಸೆ ಇದೆ. ಇಲ್ಲ ಅಂತ ಇಲ್ಲ, ಆಸೆ ಇಡೋದು ತಪ್ಪೇನಿಲ್ಲ, ಆಸೆ ಎಲ್ಲರಿಗೂ ಆಸೆ ಇದೆ. ನನ್ಗೆ ಆಸೆ ಇದೆ ಅಂತ ನಾನು ಹೇಳೋದು ಈಗ ಬೇಡ, ಅದು ಅದೆಲ್ಲ ಎಲ್ಲ ಸೃಷ್ಟಿ ಮಾಡಬೇಡಿ ದಯಮಾಡಿ. ಅಲ್ಲ, ನೀವು ಒಬ್ರು ಮಾಸ್ ಲೀಡರ್ ಇದ್ದೀರಿ ಸರ್, ನಿಮ್ಮ ಇಲ್ಲಿವರೆಗೂ ಯಾರು ಮುಸ್ಲಿಂ ಲೀಡರ್ ಸಿಕ್ಕಿಲ್ಲ ಅವಕಾಶಗಳಂತೇಳಿ? ಇಲ್ಲ, ನಾನು ಮೊನ್ನೆ ನಾನು ಹೇಳಿದ್ದೀನಿ, ಮುಸ್ಲಿಮ್ಗೂ ಒಂದು ಅವಕಾಶ ಸಿಗಬೇಕು, ನನಗೂ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ಅಂದರೆ ನಾವು 15% ಇದ್ದೀವಿ ಪಾಪ್ಯುಲೇಷನ್, ಅಂದರೆ ಒಂದೇ ಸಮಾಜ ಓಟ್ ಕೊಟ್ಟರೆ ಅದು ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಆಗಲ್ಲ. ಎಲ್ಲ ಸಮಾಜದವರೆಗೂ ಜೊತೆ ತೊಗೊಂಡು ಹೋಗ್ಬೇಕು ನಾವು, ಎಲ್ಲ ಸಮಾಜ ಅವರು ಒಂದಾಗಬೇಕು, ಎಲ್ಲ ಸಮಾಜ ಸೇರಿ ಆಶೀರ್ವಾದ ಮಾಡಿದ್ರೆ ಮಾತ್ರ ಸರ್ಕಾರ ಬರೋಕ್ಕೆ ಸಾಧ್ಯ. ಬರೀ ಒಂದು ಸಮುದಾಯ ಯಾವುದನ್ನ ಒಂದು ಸಮಾಜ ಕೊಟ್ಟರೆ ಯಾರು ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಆಗಲ್ಲ. ಪಕ್ಷ ಪೂಜೆ ಮಾಡ್ಕೊಂಡ ಬಗ್ಗೆ ಅದ್ರ ಜೊತೆ ವ್ಯಕ್ತಿ ಪೂಜೆನೂ ಮಾಡಬೇಕಾಗ್ತದೆ, ಪಕ್ಷ ಪೂಜೆನೂ ಮಾಡಬೇಕು, ವ್ಯಕ್ತಿ ಪೂಜೆನೂ ಮಾಡಬೇಕಾಗ್ತದೆ.